हाय एवरीवन, वेलकम बैक टू द चैनल नंदना क्रिएशंस। फ्रेंड्स, इवत्तु न्यू क्रोशा कुच्चर डिसैन तोरिस्ता इदीनि। स्वल्प डिफरेंट आगि ट्राई माडिरो डिसैन फ्रेंड्स। इदक्के क्रोशन नीडल बंदु 15 नंबर तगोता इदीनि, 10 नंबर नीडलु 11 आद्रू नडेयुत्ते। सो आज यूजुअल आरेले दार तगोंडु गंट हाकि रेडी माडि इट्कोंडिदीनि। स्टार्ट माड्कोण, लेफ्ट हैंडल बैलेंस माड्बिट्टु स्टार्टिंग एरडु सति सिंगल क्रोशे माड्कोळ्ळोण। वन आर टू टाइम्स एरडु सति आद्रू हाकोबहुदु। सो बट्टे नीडल हाकि ದಾರನ ತಗೊಂಡು ಬಂದು ಒಂದು ಸಿಂಗಲ್ ಕ್ರೋಷೆ ಮಾಡ್ತೀನಿ ಸ್ಟಾರ್ಟಿಂಗು, ಅದು ಲಾಕ್ ಅಂತೀವಿ, ಲಾಕ್ ಆಗುತ್ತೆ. ಸೊ ಇನ್ನೂ ಒಂದು ಟೈಮು ನೀಡಲ್ ಹಾಕಿ ದಾರನ ತಂದು ಎರಡು ದಾರ ಸೇರಿ ಒಂದು ಮಾಡೋದು. ಮತ್ತು ಅಲ್ಲಿಂದ ಫ್ರೆಂಡ್ಸ್ ಟೂ ಚೈನ್ ಹಾಕ್ಕೊಳ್ಳೋಣ. ಎರಡು ಸಿಂಗಲ್ ಕ್ರೋಷೆ ಆದ ತಕ್ಷಣ ಎರಡು ಚೈನು, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್. ಮತ್ತು ಟೂ ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಫ್ರೆಂಡ್ಸ್, ಇದೇ ರೀತಿ ಬೇಸ್ ಲೈನ್ ಫಸ್ಟ್ ಲೈನು ಇದೇ ಥರ ಹಾಕ್ಕೋಬೋದು. ಸೊ ಎರಡು ಚೈನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ತುಂಬ ಟೈಟಾಗಿ ಮಾಡಬಾರ್ದು. ಸೊ ಆರಾಮ್ಸಾಗಿ ಒಂದೇ ಸಮ ಹಾಕ್ಕೊಂಡು ಹೋಗಬೇಕು. ಟೂ ಚೈನ್ ಹಾಕ್ಕೊಂಡು ಪೂರ್ತಿ ಎಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ಬೇಸ್ ಲೈನ್ ಇಷ್ಟು ಹಾಕಿದ್ದೀನಿ, ನಾನು ಹೇಳಿದೆ ಅಲ್ಲ ಹೊಸ ಡಿಸೈನ್ ಟ್ರೈ ಮಾಡಿರೋದು ಅಂತ. ಸೊ ಮತ್ತೆ ಇದೇ ಕಲರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬೇಕಂದರೆ ಈ ಬೇಸ್ ಲೈನ್ ಕೂಡ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಡೈರೆಕ್ಟಾಗಿ ಬಟ್ಟೆಗೆ ಹಾಕ್ಬೋದು. ಸೊ ಅದು ತುಂಬ ಟೈಟ್ ಸುಕ್ಕು ಬಂದ್ಬಿಡುತ್ತೆ ಅಂದ್ಬಿಟ್ಟು ಬೇಸ್ ಲೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳೋದು. ಮತ್ತು ಇಲ್ಲಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಷೆ ಮಾಡ್ಕೊಳ್ತೀನಿ. ಈ ಟೂ ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಷೆ ಮಾಡಿದ ತಕ್ಷಣ ಅಲ್ಲಿಂದ ಡೈರೆಕ್ಟಾಗೆ ಸುಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಳ್ಳೋಣ. ಒನ್ ಟೈಮ್ ದಾರ ಸುತ್ತಕೊಂಡು ಯಾವ ಟೂ ಚೈನಲ್ಲಿ ಸಿಂಗಲ್ ಕ್ರೋಷೆ ಮಾಡಿರ್ತೀವಿ, ನೆಕ್ಸ್ಟ್ ಟೂ ಚೈನಲ್ಲಿ ನಾನು ಡಬಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸುಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಳ್ಬೇಕು, ಆ ಟೂ ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಮೂರು ದಾರ ಇರುತ್ತೆ ನೀಡಲ್ ಮೇಲೆ, ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ದಾರನ ಮಾಡ್ಕೋಬೇಕು, ಅಲ್ಲಿಗೆ ನಮಗೆ ಡಬಲ್ ಕ್ರೋಷೆ ಆಗುತ್ತೆ. ಸೊ ಈ ಟೂ ಚೈನ್ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಷನ ಫಿಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೆಕೆಂಡ್ ಟೂ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಷೆ ಮಾಡಿದೆ, ಅಲ್ಲಿಂದ ಡೈರೆಕ್ಟಾಗಿ ಸೆಕೆಂಡ್ ಟೂ ಚೈನ್ ಗ್ಯಾಪಲ್ಲಿ ಎಂಟು ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಎಂಟು ಡಬಲ್ ಕ್ರೋಷನ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ, ಏಟ್ ಡಬಲ್ ಕ್ರೋಷಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದೇ ಲೆಂತಲ್ಲಿ ಎಂಟು ಕಂಬಗಳನ್ನ ಇದಕ್ಕೆ ಟೂ ಚೈನ್ ಗ್ಯಾಪ್ ಒಳಗಡೆ ಫಿಲ್ ಮಾಡ್ಕೊಳ್ಳಿ. ಸೊ ಏಟ್ ಆಯ್ತಲ್ವಾ. ನೆಕ್ಸ್ಟ್ ಟೂ ಚೈನ್ ಗ್ಯಾಪಲ್ಲಿ ನೋಡಿ, ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ ಒಳಗಡೆ ನಾನು ಸಿಂಗಲ್ ಕ್ರೋಷೆ ಮಾಡ್ತೀನಿ. ಸಿಂಗಲ್ ಕ್ರೋಷೆ, ಇಲ್ಲಿ ಬೇಕಿದ್ರೆ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೋಬೋದು ಫ್ರೆಂಡ್ಸ್. ಎಕ್ಸ್ಟ್ರಾ ಹಾಕ್ಕೊಂಡು ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ ಒಳಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಟೂ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದೆ ಅಲ್ವಾ, ಅಲ್ಲಿಂದ ಡೈರೆಕ್ಟಾಗೆ ಸುಜಿ ಮೇಲೆ ದಾರ ಸುತ್ತಕೋಬೇಕು. ನೆಕ್ಸ್ಟ್ ಟೂ ಚೈನ್ ಒಳಗಡೆ ಕಂಬ ಸ್ಟಾರ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಟೂ ಚೈನ್ ಗ್ಯಾಪಲ್ಲಿ ಮತ್ತೆ ಅದೇ ರೀತಿ ಎಂಟು ಕಂಬಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದು ಫೋರ್ ಸ್ಟೆಪ್ ಡಿಸೈನ್ ಇದೆ, ಅಂದರೆ ಬೇಸ್ ಲೈನ್ ಬಿಟ್ಟು ತ್ರೀ ಸ್ಟೆಪ್ ಫುಲ್ ವರ್ಕ್ ಮಾಡಬೇಕು ನಾವು. ಸ್ಮಾಲ್ ಅಂದರೆ ಸಣ್ಣ ಸಣ್ಣ ಕಂಬಗಳು ಹಾಕಿ ಫಿಲ್ ಮಾಡೋವಂಥದ್ದು, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ನೋಡ್ಕೋಬೋದು ನೀವು, ಇದು ಫಸ್ಟ್ ಸ್ಟೆಪ್ ಕೂಡ ನೀವು ಬಿಡ್ಕೋಬೋದು, ಸೆಕೆಂಡ್ ಸ್ಟೆಪ್ ಬೇಕಾದ್ರೆ ಹಾಕೋಬೋದು, ಬೇಕಂದರೆ ಥರ್ಡ್ ಸ್ಟೆಪ್ ಕಂಟಿನ್ಯೂ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು. ಅಷ್ಟು ನೀಟಾಗಿ ಬರುತ್ತೆ ವರ್ಕು, ವರ್ಕ್ ಜಾಸ್ತಿ ಇದೆ ಫ್ರೆಂಡ್ಸ್, ಇದು ಬೇಗ ಏನು ಆಗಲ್ಲ. ಸೊ ವರ್ಕ್ ಮಾಡಬೇಕು ಈ ಥರ. ಎಂಟೆಂಟು ಕಂಬಗಳನ್ನ ಹಾಕ್ಕೊಂಡು ಲಾಸ್ಟ್ ವರ್ಕು ಬಂದಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಟೂ ಚೈನ್ ಇರಬೇಕಿತ್ತು ಅಲ್ವಾ ಫ್ರೆಂಡ್ಸ್, ನೋಡಿ ಇಲ್ಲಿ ಟೂ ಚೈನು ಶಾರ್ಟೇಜ್ ಬಂದಿದೆ ಅಲ್ವಾ ನಮಗೆ, ಎಂಟು ಕಂಬಗಳು ಹಾಕಿದ್ದೀನಿ ಅಲ್ವಾ, ಅಲ್ಲಿಂದ ನಾನು ಟೂ ಚೈನ್ನ ಒನ್ ಚೈನ್ನ ಹಾಕಿಬಿಟ್ಟು ಡೈರೆಕ್ಟಾಗೆ ಬಟ್ಟೆಗೇ ಅಂದರೆ ಸೀರೆಗೇ ಲಾಕ್ ಮಾಡ್ಕೊಳ್ತೀನಿ. ಸೊ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಚೂರು ಒಳಗಡೆನೇ ಮಾಡ್ಕೊಳ್ಳೋಣ, ಅಂದರೆ ಟೂ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ಕೊಳ್ಳೋದು. ಮತ್ತು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ ಒಂದು ಸಿಂಗಲ್ ಕ್ರೋಷೆ ಮಾಡಿ ಒಂದು ಟೂ ತ್ರೀ ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ನೀಡಲ್ನ ಸ್ವಲ್ಪ ತಗೊಂಡು ಟೈಟ್ ಮಾಡಿಬಿಡೋದು. ಸೊ ಫಸ್ಟ್ ಸ್ಟೆಪ್ ಅಂದರೆ ಬೇಸ್ ಬಿಟ್ಟು ಫಸ್ಟ್ ಆರ್ಟ್ ಸ್ಟೆಪ್ಪು ತುಂಬ ನೀಟಾಗಿ ಬರುತ್ತೆ. ಮತ್ತು ನೆಕ್ಸ್ಟ್ ಕಲರ್ ಚೇಂಜ್ ಮಾಡಿದ್ದೀನಿ.
ಸೊ ಇಲ್ಲಿ ನೋಡಿ, ಇಲ್ಲಿ ನಾಲ್ಕು ಕಂಬ ಬಿಟ್ಟು, ಒಂದು ಆರ್ಚಲ್ಲಿ ನಾಲ್ಕು ಕಂಬ ಬಿಟ್ಟು ಮಧ್ಯದಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಆ ಸೈಡ್ ನಾಲ್ಕು, ಈ ಸೈಡ್ ನಾಲ್ಕು, ಎಂಟು ಕಂಬ ಹಾಕಿರ್ತೀವಿ ಅಲ್ಲ, ಮಧ್ಯದಲ್ಲಿ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಸಿಂಗಲ್ ಕ್ರೋಶೆ ಆಯಿತು, ಲಾಕ್ ಆಯ್ತಲ್ವ. ಅಲ್ಲಿ ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ಟೂ ಟೈಮ್ಸ್ ದಾರ ಸುತ್ತಕೊಳ್ಳೋಣ. ಒನ್ ಟೈಮ್ ಸುತ್ತಕೊಂಡಿದ್ದಾಯ್ತಲ್ಲ, ಇನ್ನೂ ಒನ್ ಟೈಮ್ ಸುತ್ತಕೊಳ್ಳೋಣ. ಟೂ ಟೈಮ್ಸ್ ದಾರ ಸುತ್ತಕೊಂಡು ಇಲ್ಲಿ ಈ ಕಡೆ ಒಂದು ಚೈನು, ಆ ಕಡೆ ಒಂದು ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ಫ್ರೆಂಡ್ಸ್. ಈ ಕಡೆ ಒಂದು ಸಿಂಗಲ್ ಕ್ರೋಶೆ, ಆ ಸೈಡ್ ಒಂದು ಸಿಂಗಲ್ ಕ್ರೋಶೆ, ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಸೊ ಆ ಗ್ಯಾಪಲ್ಲಿ ನಾನು ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. ಸೊ ನಾಲ್ಕು ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ ಎರಡು ದಾರದಲ್ಲಿ ಒಂದು ಮಾಡ್ಕೊಳ್ಳೋಣ, ಮತ್ತೆ ಎರಡು ದಾರದಲ್ಲಿ ಒಂದು ಮಾಡ್ಕೊಳ್ಳೋಣ, ಮತ್ತೆ ಮಿಕ್ಕಿರೋ ಎರಡು ದಾರದಲ್ಲಿ ಒಂದು ಮಾಡ್ಕೊಳ್ಳೋಣ. ಇವಾಗ ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಬರೀ ಟ್ರಿಪಲ್ ಕ್ರೋಶೆ ಹಾಕ್ಕೊಂಡು ಹೋಗ್ತೀವಿ. ಎಲ್ಲಿ ಅಂದರೆ ಬರೀ, ಸೊ ಸಿಂಗಲ್ ಕ್ರೋಶೆ ಎರಡು ಹಾಕಿದೆ ಅಲ್ವಾ, ನಾನು ಆರ್ಚ್ ಕಂಪ್ಲೀಟ್ ಆದಾಗ ಅದ್ರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನಾನು ಟ್ರಿಪಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್ ನಾನು ಆ ಚಿಕ್ಕ ಹೋಲ್ ಗ್ಯಾಪಲ್ಲೇ ನಾನು ಎಂಟರಿಂದ ಒಂಬತ್ತು ಟ್ರಿಪಲ್ ಕ್ರೋಶನ ಫಿಲ್ ಮಾಡ್ತೀನಿ. ನಿಮಗೆ ಆದರೆ ಎಂಟೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂಬತ್ತು ಇಡ್ಸಿದ್ರೆ ಒಂಬತ್ತು ಹಾಕ್ಕೊಳ್ಳಿ. ಸೊ ಅಷ್ಟು ಸ್ಪೇಸ್ ಇರುತ್ತೆ, ತುಂಬ ದೊಡ್ಡದಾಗೂ ಇರಲ್ಲ ಸ್ಪೇಸು, ಕರೆಕ್ಟಾಗೆ ಅಡ್ಜಸ್ಟ್ ಆಗೋ ಥರ ಇರುತ್ತೆ. ಎಂಟು ಕಂಬಗಳು ಇಲ್ಲ ಒಂಬತ್ತು ಕಂಬಗಳು ನೋಡಿಕೊಂಡು ಅದೇ ಹೋಲಿಗೆ ಎಲ್ಲನೂ ಫಿಲ್ ಮಾಡ್ಕೊಳ್ಬೇಕು. ಸೂಜಿ ಮೇಲೆ ಟೂ ಟೈಮ್ಸ್ ದಾರ ಸುತ್ತಕೊಳ್ಳೋದು, ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು ಮೂರು ಸರ್ತಿ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಆ ಥರ ಮಾಡೋದು ಟ್ರಿಪಲ್ ಕ್ರೋಶೆ. ಸೊ ಡಬಲ್ ಕ್ರೋಶೆ ಆದರೂ ಮಾಡ್ಬೋದು ಫ್ರೆಂಡ್ಸ್, ಇಲ್ಲ ಟ್ರಿಪಲ್ ಕ್ರೋಶೆ ಈ ಥರ ಆದರೂ ಮಾಡ್ಬೋದು. ಸೊ ಈ ಸ್ಟೆಪ್ಪು ಅಷ್ಟೇ, ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ, ತುಂಬ ವರ್ಕ್ ಬರುತ್ತೆ ಫ್ರೆಂಡ್ಸ್. ಬರೀ ಕಂಬಗಳೇ ತುಂಬ ಚೆನ್ನಾಗಿ ಕಾಣುತ್ತೆ, ನೀಟಾಗಿ ಡಿಸೈನು, ಇನ್ನು ಯಾವುದೇ ರೀತಿ ಬೀಡ್ಸ್ನೂ ಯೂಸ್ ಮಾಡಿಲ್ಲ ಈ ಎರಡು ಸ್ಟೆಪ್ಪಲ್ಲಿ. ಲಾಸ್ಟ್ ಸ್ಟೆಪ್ ಬೇಕಂದರೆ ನೀವು ಹಾಕೋಬೋದು, ಅದಕ್ಕೆ ಬೀಡ್ಸ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಎಂಟರಿಂದ ಒಂಬತ್ತು ಕಂಬಗಳನ್ನ ಫಿಲ್ ಮಾಡ್ಕೊಳ್ಳೋಣ ಚಿಕ್ಕ ಗ್ಯಾಪಲ್ಲಿ. ಸೊ ಸ್ವಲ್ಪ ಜರ್ಗಿಸ್ಕೊಂಡು ಜರ್ಗಿಸ್ಕೊಂಡು ಅಡ್ಜಸ್ಟ್ ಮಾಡಿ ಫಿಲ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಆಯಿತು ಅಲ್ವಾ. ಇದಾದಮೇಲೆ ನೆಕ್ಸ್ಟ್ ನಾಲ್ಕು ಕಂಬಗಳು ಆದಮೇಲೆ, ಅಂದರೆ ಆ ಸೈಡ್ ನಾಲ್ಕು, ಈ ಸೈಡ್ ನಾಲ್ಕು, ಮಧ್ಯದಲ್ಲಿ ನಾನು ಲಾಕ್ ಮಾಡ್ಕೊಳ್ತೇವೆ. ಮಧ್ಯದಲ್ಲಿ ಲಾಕ್ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೂಜಿ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೋಬೇಕು. ಇವಾಗ ಈ ಎರಡು ಸಿಂಗಲ್ ಕ್ರೋಶೆ ಹಾಕಿರ್ತೀನಿ ಅಲ್ವಾ, ಅಂದರೆ ಆ ಸೈಡ್ ಕಂಪ್ಲೀಟ್ ಒಂದು, ಈ ಸೈಡ್ ಟೂ ಚೈನ್ ಫಸ್ಟ್ ಒಂದು, ಅದೆರಡು ಮಧ್ಯದಲ್ಲಿ ನಾನು ಟ್ರಿಪಲ್ ಕ್ರೋಶನ ಫಿಲ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಎಂಟರಿಂದ ಒಂಬತ್ತು ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಅದು ಒಂದು ಸ್ವಲ್ಪ ಆರ್ಚ್ ಟೈಪ್ ಕಾಣಿಸ್ಬೇಕು ಅಲ್ವಾ, ತುಂಬ ಕಡಿಮೆ ಮಾಡಿಕೊಂಡ್ರು ಆ ಥರ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಇಲ್ಲಿ ಕಂಬಗಳನ್ನ ಎಂಟರಿಂದ ಒಂಬತ್ತು ಟ್ರಿಪಲ್ ಕ್ರೋಶನ ಫಿಲ್ ಮಾಡಿಬಿಟ್ಟು ಅದೇ ಹೋಲ್ ಗ್ಯಾಪಲ್ಲಿ ನೆಕ್ಸ್ಟ್ ಆರ್ಚ್ ಸೆಂಟ್ರಲ್ಲಿ ನಾಲ್ಕು ಕಂಬಗಳಾದಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ಸೆಕೆಂಡ್ ಸ್ಟೆಪ್ ಪೂರ್ತಿ ಇದೇ ರೀತಿ, ಸ್ಟಾರ್ಟಿಂಗ್ ಎಂಟು ಕಂಬ ಹಾಕಿ ಡಬಲ್ ಕ್ರೋಶೆ ಮಾಡಿದ್ದೆ, ಇದು ಒಂಬತ್ತು ಕಂಬಗಳು ಅಥವಾ ಎಂಟು ಕಂಬಗಳನ್ನೇ ಹಾಕಿ ಟ್ರಿಪಲ್ ಕ್ರೋಶನ ಫಿಲ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್, ಥರ ಚಿಕ್ಕ ಚಿಕ್ಕ ಆರ್ಚ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ. ನಮಗೆ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇದಷ್ಟೇ ಬಿಟ್ಟರೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಸೆಂಟ್ರ್ ಸೆಂಟ್ರಲ್ಲಿ ಒಂದೊಂದು ಕುಚ್ಚು ಕಟ್ಟಿದ್ರು ಅಷ್ಟೇ, ತುಂಬ ಕ್ಯೂಟಾಗಿರುತ್ತೆ ಡಿಸೈನು. ಬರೀ ಥ್ರೆಡ್ ವರ್ಕಲ್ಲೇ ಮಾಡಿಸ್ಕೊಂಡಿರ್ತಾರಲ್ಲ ಬ್ಲೌಸ್ ಎಲ್ಲ, ಅದಕ್ಕೆ ತುಂಬ ಮ್ಯಾಚ್ ಆಗುತ್ತೆ. ಮತ್ತು ಜರಿ ಕಡಿಮೆ ಇರೋ ಸಿಂಪಲ್ ಸಾಫ್ಟ್ ಸಿಲ್ಕು ಮತ್ತು ಸಿಂಪಲ್ ಸಿಲ್ಕ್ ಸ್ಯಾರೀಸ್ಗೆಲ್ಲ ಮ್ಯಾಚ್ ಆಗುತ್ತೆ, ಮೈಸೂರು ಸಿಲ್ಕು ಮ್ಯಾಚ್ ಆಗುತ್ತೆ ಈ ಡಿಸೈನು. ಇವಾಗ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪು, ಇದು ಬೇಕಂದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡ್ಬೋದು ನೀವು. ಸೆಕೆಂಡ್ ಸ್ಟೆಪ್ಪಿಗೆ ನೀವು ಕುಚ್ಚು ಬೇಕಂದರೆ ಕುಚ್ಚಿಗೆ ಜಾಗ ಬಿಡಿಸ್ಕೊಂಡು ಸ್ಟಾಪ್ ಮಾಡ್ಬೋದು. ಇದು ಬೇಕಂದರೆ ನೆಕ್ಸ್ಟ್ ಸ್ಟೆಪ್ಪು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಇಲ್ಲಿ ಸ್ಲ್ಯಾಂಟಿಂಗ್ ಅರ್ಚಸ್ ಟ್ರೈ ಮಾಡಿದ್ದೀನಿ ಬೇಸ್ ಈ ಥರ ಹಾಕಿಬಿಟ್ಟು ನೋಡಿ. ಸ್ಟಾರ್ಟಿಂಗ್ ಒಂದು ಲಾಕ್ ಮಾಡಿಬಿಟ್ಟು ನಾನು ಕಲರ್ ಥ್ರೆಡ್ ಚೇಂಜ್ ಮಾಡಿದ್ದೀನಿ. ಸ್ವಲ್ಪ ದಾರ ತೆಗೆದು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲೇ ತೊಗೊಂಡಿದ್ದೀನಿ, ಸ್ಕೈ ಬ್ಲೂ ಎಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲಿ. ಮತ್ತು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಳ್ಳಿ. ಈ ಆರ್ಚ್ ಇದೆ ಅಲ್ವಾ, ಅಲ್ಲಿ ಮೂರು ಕಂಬಗಳು, ಮೂರು ಕಂಬಗಳಾದಮೇಲೆ ನಾನು
ನೀಡಲ್ನ ಹಾಕ್ತೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಮೂರು ಥರ ಇರುತ್ತೆ ನೀಡಲ್ ಮೇಲೆ ಇವಾಗ, ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿಕೊಂಡು ಒಂದು ಡಬಲ್ ಕ್ರೋಷನ ಮಾಡ್ಕೊಳ್ಳೋಣ. ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮಾಡ್ಕೊಳ್ತೀನಿ. ಸೊ ಒಂದು ಡಬಲ್ ಕ್ರೋಷನ್ ಆದಮೇಲೆ ಅಲ್ಲಿಂದ ಟೂ ಚೈನ್ಸ್ನ ಹಾಕ್ಕೊಳ್ತೀನಿ. ಇವಾಗ ಡಬಲ್ ಕ್ರೋಷ ಆದ ತಕ್ಷಣ ಟೂ ಚೈನ್ಸ್ ಹಾಕ್ಕೊಳ್ಳೋಣ. ಒನ್ ಚೈನ್, ಟೂ ಚೈನ್, ಟೂ ಚೈನ್ ಹಾಕಿ ಸುಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೋಬೇಕು. ಇವಾಗ ಕೂಡ ಈ ಕಂಬ ಏನು ಮಾಡಿದ್ವಿ ಆರ್ಚಿಗೆ, ಅದ್ರ ಕೆಳಗಡೆ ಗ್ಯಾಪ್ ಇರುತ್ತೆ ಬೀಟ್ ಕೆಳಗಡೆ. ಸೊ ಅಲ್ಲಿಗೆ ನಾನು ಮತ್ತೆ ಕಂಬಗಳನ್ನ, ಡಬಲ್ ಕ್ರೋಷಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚಸ್ನ ಮಾಡ್ತಾ ಇದ್ದೀನಿ. ಸೊ ಸುಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೋಬೇಕು, ಒನ್ ಟೈಮು. ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು ಎರಡರಲ್ಲಿ ಒಂದು, ಎರಡು ದಾರದಲ್ಲಿ ಒಂದು, ಈ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಈ ಆರ್ಚಿಗೆ ಬೀಡ್ ಲಾಕ್ ಆದ ತಕ್ಷಣ ಆರ್ಚಿಗೆ ಡೈರೆಕ್ಟಾಗಿ ನಾವು ಒಂದು ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ಲ, ಆ ಡಬಲ್ ಕ್ರೋಷೆಗೆ ಎಕ್ಸ್ಟ್ರಾ ಟೂ ಚೈನ್ಸ್ನ ಹಾಕಿ ಆರು ಡಬಲ್ ಕ್ರೋಷೆನ ಫಿಲ್ ಮಾಡ್ತಾ ಇದ್ದೀನಿ. ಸೊ ಈ ಅದೇ ಕಂಬಕ್ಕೆ, ಆರ್ಚ್ ಮೇಲಿರೋ ಕಂಬಕ್ಕೆ ನಾನು ಆರು ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಆರು ಡಬಲ್ ಕ್ರೋಷೆನ ಹಾಕ್ಕೊಳ್ಳೋಣ ಇವಾಗ, ಆರು ಡಬಲ್ ಕ್ರೋಷೆನ ಮಾಡ್ಕೊಳ್ಳೋಣ. ಮತ್ತು ಇವಾಗ ಇದೇ ಆರ್ಚಲ್ಲಿ, ಆರು ಆದ ತಕ್ಷಣ, ಆರು ಕಂಬಗಳಾದಮೇಲೆ ಈ ಆರ್ಚಲ್ಲಿ ನೋಡಿ ಲಾಸ್ಟಿಂದ ಮೂರು ಆದ ತಕ್ಷಣ, ಒಂದು ಎರಡು ಮೂರು ಕಂಬ ಆದಮೇಲೆ ನಾನು ಮತ್ತೆ ಲಾಕ್ ಮಾಡ್ಕೊಳ್ತೀನಿ, ಲಾಕ್ ಮಾಡ್ಕೊಳ್ತೀನಿ ಈ ರೀತಿ. ಸೊ ಈ ರೀತಿ ಒಂದು ಸ್ಲ್ಯಾಂಟಿಂಗ್ ಆರ್ಚಸ್ ಚೆನ್ನಾಗಿ ಕಾಣುತ್ತೆ. ಮತ್ತು ದಾರನ ಸ್ವಲ್ಪ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಸೈಜ್ ಬೇಕಂದರೆ ಚಿಕ್ಕದು ಕೂಡ ತೊಗೋಬೋದು ಫ್ರೆಂಡ್ಸ್. ಬೀಡ್ ಲಾಕ್, ಮತ್ತು ಸುಜಿ ಮೇಲೆ ದಾರ ಒನ್ ಟೈಮ್ ಸುತ್ತಕೊಳ್ಬೇಕು. ನೆಕ್ಸ್ಟ್ ಆರ್ಚಲ್ಲಿ ಮೂರು ಕಂಬಗಳನ್ನ ಬಿಟ್ಟು ನಾನು ಲಾಕ್ ಒಂದು ಕಂಬ ಮಾಡ್ಕೊಳ್ತೀನಿ. ಮೂರು ಕಂಬಗಳನ್ನ ಬಿಟ್ಟು ಜಾಗಕ್ಕೆ ಒಂದು ಕಂಬ, ಒಂದು ಡಬಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಟೂ ಚೈನ್, ಆ ಡಬಲ್ ಕ್ರೋಷೆ ಏನಿದೆ ಅಲ್ಲಿ ಪೂರ್ತಿ ಆರು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಮತ್ತು ಆರು ಡಬಲ್ ಕ್ರೋಷೆನ ಮಾಡ್ಕೊಳ್ತೀನಿ. ಆರು ಕಂಬಗಳನ್ನ ಒಂದೇ ಲೆಂತಲ್ಲಿ ಫಿಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ವಿತೌಟ್ ಕುಚ್ಚು, ಬರೀ ಈ ಥರ ಸ್ಲ್ಯಾಂಟಿಂಗ್ ಆರ್ಚಸ್ ಹಾಕಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಯಾರ್ಯಾರಿಗೆ ಕುಚ್ಚು ಬೇಕಿರೋರಿಗೆ ಮಾತ್ರ ನಾನು ಹೇಳ್ತೀನಿ ಯಾವ ರೀತಿ ಇಲ್ಲಿ ಮಾಡ್ಕೊಳ್ಳೋದು ಅಂತ. ಸೊ ಲಾಸ್ಟ್ ಒನ್ ಆರನೇ ಕಂಬ ಹಾಕ್ಕೊಂಡು ಮತ್ತೆ ಅಲ್ಲಿ ಮೂರು ಕಂಬ ಆದ ತಕ್ಷಣ ನಾನು ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ, ಇದು ಜಸ್ಟ್ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಸಮ ಸ್ಲ್ಯಾಂಟಿಂಗ್ ಆರ್ಚಸ್ ತುಂಬ ನೀಟಾಗಿ ಬರುತ್ತೆ. ನಮಗೆ ಯಾರಿಗೆಲ್ಲ ಕುಚ್ಚು ಬೇಕು, ಇದೇ ಡಿಸೈನ್ಗೆ ಕುಚ್ಚು ಬೇಕಿರೋರಿಗೆ, ಸೊ ನಾನು ಇವಾಗ ಹೇಳ್ತೀನಿ. ಇವಾಗ ಎರಡು ಸ್ಲ್ಯಾಂಟಿಂಗ್ ಆರ್ಚಸ್ ಹಾಕಿದ್ದೀವಿ ಅಲ್ವಾ, ಬೀಡು ವಿತ್ ಬೀಡು. ಇಲ್ಲಿ ಕುಚ್ಚು ಬೇಕಿರೋರಿಗೆ ಆ ಬೀಡನ್ನ ಸ್ಕಿಪ್ ಮಾಡಿಬಿಟ್ಟು ಬೀಡ್ ಜಾಗದಲ್ಲಿ ಟೂ ಚೈನ್ಸ್ನ ಹಾಕ್ಕೋತೀನಿ. ಯಾರಿಗೆಲ್ಲ ಕುಚ್ಚು ಬೇಕು ಈ ಡಿಸೈನ್ಗೆ, ಅವ್ರಿಗೆ ಟೂ ಚೈನ್ ಹಾಕಿ ಅಲ್ಲಿಂದ ಸುಜಿ ಮೇಲೆ ದಾರ ಸುತ್ತಕೊಂಡು ಸೇಮ್ ಈ ಕಡೆ ಮೂರು ಕಂಬಗಳನ್ನ ಬಿಟ್ಟು ಮತ್ತೆ ಒಂದು ಕಂಬ ಮಾಡ್ಕೊಳ್ತೀನಿ. ಅಲ್ಲಿ ಕೂಡ ಸ್ಲ್ಯಾಂಟಿಂಗ್ ಆರ್ಚಸ್ ಹಾಕ್ಕೊಳ್ತೀನಿ, ಮತ್ತೆ ಒಂದು ಕಂಬ ಮಾಡ್ಕೊಳ್ತೀನಿ ಅಲ್ಲಿಗೆ, ಮತ್ತೆ ಟೂ ಚೈನ್ ಹಾಕಿ ಇಲ್ಲಿ ಕೂಡ ಆರು ಕಂಬಗಳನ್ನ ಫಿಲ್ ಮಾಡ್ತೀನಿ. ಏನಿಲ್ಲ ಫ್ರೆಂಡ್ಸ್, ಬೀಡ್ಸ್ ಯಾರಿಗೆಲ್ಲ ಕುಚ್ಚು ಬೇಡ ಅವರೆಲ್ಲ ಬರೀ ಬೀಡ್ಸ್ನೇ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅಷ್ಟೇ ಈ ಡಿಸೈನ್ಗೆ. ಯಾರಿಗೆ ಕುಚ್ಚು ಬೇಕು ಮಧ್ಯದಲ್ಲಿ, ಅಂದರೆ ಮೂರು ಸ್ಲ್ಯಾಂಟಿಂಗ್ ಆರ್ಚಿಗೆ ಒಂದು ಕುಚ್ಚು ಅಥವಾ ನಾಲ್ಕಿಗೆ ಒಂದು ಕುಚ್ಚು ಬೇಕಿರೋರಿಗೆ ಬೀಡ್ ಬದಲು ಟೂ ಚೈನ್ನ ಹಾಕ್ಕೊಳ್ಳಿ ಅಷ್ಟೇ, ಅಲ್ಲೇ ನಮಗೆ ಕುಚ್ಚು ಕಟ್ಕೊಳ್ಬೋದು. ಸೊ ಇಲ್ಲಿ ಕೂಡ ಆರು ಕಂಬಗಳನ್ನ ಫಿಲ್ ಮಾಡಿ ಇಲ್ಲಿ ಲಾಸ್ಟ್ ತ್ರೀ ಡಬಲ್ ಕ್ರೋಷೆಸ್ನ ಬಿಟ್ಟು ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಇವಾಗ ಕಂಟಿನ್ಯೂ ಮಾಡ್ಕೊಳ್ಳೋದು, ಬೀಡನ್ನ ಹಾಕೋದು, ಬೀಡ್ ಲಾಕ್, ಒಂದು ಕಂಬ ಮಾಡಿ ಅದು ಕೂಡ ಸ್ಲ್ಯಾಂಡಿಂಗ್ ಆರ್ಚ್ ಟೈಪ್ ಮಾಡ್ಕೊಳ್ಳೋದು. ಸೊ ಕುಚ್ಚು ಬೇಕಿರೋರಿಗೆ ಬೀಡ್ ಬದಲು ಟೂ ಚೈನ್, ಎಲ್ಲಿಗೆ ಬೇಕೋ ಅಲ್ಲಿ ಟೂ ಚೈನ್ ಮಾಡ್ಕೊಳ್ಳೋದು ಅಷ್ಟೇ ಕೂಡ, ಅಷ್ಟೇ ಡಿಫ್ರೆನ್ಸ್ ಫ್ರೆಂಡ್ಸ್. ಇಲ್ಲಾಂದರೆ ವಿತೌಟ್ ಬಿ ಕುಚ್ಚು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಆ್ಯಕ್ಚುಲಿ ವಿತೌಟ್ ಕುಚ್ಚೆ ಚೆನ್ನಾಗಿರೋದು ಇದಕ್ಕೆ, ವಿತ್ ಕುಚ್ಚಿಗಿಂತ.
ಸೊ ಹಾಗೆ ಸ್ಲ್ಯಾಂಡಿಂಗ್ ಗಾಜನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೋಡಿ, ಎರಡು ಬೀಡು, ಆ ಬೀಡ್ ಬದಲು ಕುಚ್ಚು ಬೇಕಿರೋ ಕಡೆ ಮಾತ್ರ ಎರಡು ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಅಲ್ಲೇ ನಾವು ಕುಚ್ಚು ಕಟ್ಕೊಳ್ತೀನಿ. ಇನ್ನೆಲ್ಲೂ ಪ್ಲೇಸ್ ಸಿಕ್ಕಲ್ಲ ಫ್ರೆಂಡ್ಸ್ ಕುಚ್ಚು ಕಟ್ಟೋಕ್ಕೆ ಇದರಲ್ಲಿ, ಅಂದರೆ ಇದರಲ್ಲಿ. ಸೊ ಈ ರೀತಿ ಕಾಣ್ತಾ ಇದೆ ನೋಡಿ, ನೀವು ಬೀಡ್ ಬದಲು ಎಲ್ಲಿ ಕುಚ್ಚು ಬೇಕೋ ಅಲ್ಲಿ ಮಾತ್ರ ಟೂ ಚೈನ್ ಹಾಕಿದ್ದೀನಿ ಅಷ್ಟೇ. ಇನ್ನು ಮಿಕ್ಕಿದ ಕಡೆ ಎಲ್ಲ ಇದೇ ಥರ ಬೀಡ್ಸ್ನ ಹಾಕ್ಕೊಂಡು ಹೋಗ್ಬೋದು. ಸೊ ಲಾಸ್ಟ್ವರೆಗೂ ಹೀಗೆ ಬಂದು ಫ್ರೆಂಡ್ಸ್ ನೋಡಿ, ನಾನು ಟೂ ಬೀಡ್ಸ್ಗೆ ಒಂದು ಕುಚ್ಚು ಟೈಪ್ ತೋರಿಸಿದ್ದೀನಿ. ಎರಡು ಬೀಡ್ಗೆ ಒಂದು ಕುಚ್ಚು, ಎರಡು ಬೀಡ್ಗೆ ಒಂದು ಕುಚ್ಚು. ನೀವು ಮೂರು ಬೀಡ್ಗೆ ಒಂದು ಕುಚ್ಚು ಅಥವಾ ನಾಲ್ಕು ಬೀಡ್ಗೆ ಒಂದು ಕುಚ್ಚು ಕೂಡ ಮಾಡ್ಕೋಬೋದು. ವಿತೌಟ್ ಕುಚ್ಚು ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಮತ್ತೆ ಮೂರು ಕಂಬಗಳನ್ನ ಬಿಟ್ಟು ಲಾಕ್ ಮಾಡಿಕೊಂಡು ಟೂ ತ್ರೀ ಚೈನ್ಸ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಎರಡು ಚೈನ್ ಮೂರು ಚೈನ್ ಹಾಕಿ ಕಟ್ ಮಾಡಿ ಎಂಡ್ ಟೈಟ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ ತ್ರೀ ಸ್ಟೆಪ್ಪು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ಥರ್ಡ್ ಸ್ಟೆಪ್ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸೆಕೆಂಡ್ ಸ್ಟೆಪ್ಗೆ ಕುಚ್ಚು ಬರೋ ಥರ ನೀವು ಸ್ಪೇಸ್ ಬಿಟ್ಕೊಂಡು ಅಷ್ಟಕ್ಕೆ ಸ್ಟಾಪ್ ಮಾಡ್ಬೋದು. ಇಲ್ಲ ಫಸ್ಟ್ ಸ್ಟೆಪ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ, ನಾವು ಹೊಸ ಥರ ಟ್ರೈ ಮಾಡಿರೋದು ಅಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸ್ಟೆಪ್ ಬೇಕೋ ಅಷ್ಟು ಸ್ಟೆಪ್ ನೀವು ಹಾಕೋಬೋದು. ಇದಕ್ಕೆ ಕುಚ್ಚು ಕೂಡ ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. 127 ದಾರನ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ ಆ ಜಾಗದಲ್ಲಿ. ಈ ರೀತಿ ಕಾಣಿಸ್ತಾ ಇದೆ. ಒಂದು ಕುಂದನ್ ಕೂಡ ಸ್ಟಿಕ್ ಮಾಡಿದ್ದೀನಿ. ಇದಕ್ಕೆ ಪ್ರೈಸ್ ಬಂದು ನೀವು 550 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಪ್ಲೇಸ್ ಡಿಪೆಂಡ್ಸ್ ಆಗುತ್ತೆ. ನಾನು ಹೊಸದಾಗಿ ಟ್ರೈ ಮಾಡಿರೋದು. ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ಬೇಕಿರೋ ಸೆಕೆಂಡ್ ಸ್ಟೆಪ್ ಥರ್ಡ್ ಸ್ಟೆಪ್ ಕೂಡ ನೀವು ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.